ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕವಡೆ ಶಾಸ್ತ್ರ ಇದರ ಬಗ್ಗೆ ಭಾಳಷ್ಟು ಜನರಿಗೆ ವಿಷಯ ಗೊತ್ತಿದೆ ಭಾಳಷ್ಟು ಜನ ಕವಡೆ ಶಾಸ್ತ್ರವನ್ನು ನೋಡ್ತಾರೆ ಕೆಲವರಿಗೆ ಆಸಕ್ತಿ ಇದೆ ಕವಡೆ ಶಾಸ್ತ್ರವನ್ನು ಕಲಿಯಬೇಕು ಅನ್ನುವಂಥದ್ದು ನಾನು ಮೂರನೇ ಬ್ಯಾಚ್ ವಿಚಾರಕ್ಕೆ ಬಂದಾಗ ಮೂರನೇ ಬ್ಯಾಚ್ ವಿಚಾರದಲ್ಲಿ ಇವಾಗ ನಾವು ಕವಡೆ ಶಾಸ್ತ್ರದ ಒಂದು ತರಗತಿಯನ್ನು ದಾವಣಗೆರೆಯಲ್ಲಿ ನೇರ ತರಗತಿಯನ್ನು ನಾವು ಮಾಡ್ತಾಯಿದ್ದೀವಿ ಯಾರ್ಯಾರಿಗೆ ಕವಡೆ ಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥದ್ದು ಅದರಲ್ಲಿ ಬೇಸಿಕ್ ನಾಲೆಜ್ ಬೇಕಾಂದರೆ ಬೇಸಿಕ್ ಯಾವುದೇ ರೀತಿಯ ನಾಲೆಜ್ ಅವಶ್ಯಕತೆ ಇಲ್ಲ ಇದು ಮುಂಚೆ ಏನಾದರೂ ನಮಗೆ ಗೊತ್ತಿರಬೇಕಂದ್ರೆ ಏನೂ ಇಲ್ಲ ಸೊ ಕವಡೆ ಶಾಸ್ತ್ರದಲ್ಲಿ ಬೇಸಿಕ್ ಆಗಿರುವಂಥದ್ದು ಅಂದರೆ ಯಾವ ಕವಡೆಯನ್ನು ನಾವು ಉಪಯೋಗಿಸಬೇಕು ಕವಡೆಯನ್ನು ಯಾವ ರೀತಿ ಮಂತ್ರಿಸ್ಬೇಕು ಅಂದರೆ ನಾನಿಲ್ಲಿ ಏನು ಕಲಿಸ್ತಾ ಇದ್ದೀನಿ ಅಂದರೆ ಕವಡೆಗಳು ಮಾತನಾಡುತ್ತವೆ ಕವಡೆ ಮಾತನಾಡುತ್ತದೆ ಹೌದು ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕವಡೆಯ ಮೂಲಕವಾಗಿ ನಾವು ತಿಳ್ಕೊಬೋದ ಅಂದರೆ ಖಂಡಿತವಾಗಲೂ ತಿಳ್ಕೊಬೋದು ಅದಕ್ಕೆ ಬೇಕಾಗಿರುವಂಥ ವಿಷಯಗಳು ಏನೇನಿದೆಯೋ ಅದನ್ನು ನಾನು ದಾವಣಗೆರೆಯಲ್ಲಿ ಇದೇ ತಿಂಗಳ ಆರನೇ ತಾರೀಕು ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳ ಆರನೇ ತಾರೀಕು ಭಾನುವಾರದಂದು ನಮ್ಮ ನೇರ ತರಗತಿಯಲ್ಲಿ ನಾನು ಇದ್ದೀನಿ ಎಂದಿನಂತೆ ನಮ್ಮ ನೇರ ತರಗತಿಗೆ ಬರಲು ಆಗದಿದ್ದವರಿಗೆ ಗುರುಗಳೇ ಅಂತ ಹೇಳಿದ್ರೆ ಹೌದು ಖಂಡಿತವಾಗಲೂ ನೇರ ತರಗತಿಗೆ ಬರಲು ಆಗದಿದ್ದವರಿಗೆ ನಾವು ಆ ನೇರ ತರಗತಿಗೆ ಸಂಬಂಧಪಟ್ಟಂಥ ಪಿ ಡಿ ಎಫ್ ಮತ್ತು ಆಡಿಯೋವನ್ನು ನಿಮಗೆ ತಲುಪಿಸ್ತೀವಿ ನೇರ ತರಗತಿಗೆ ಬಂದವ್ರಿಗೆ ಚಹಾ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಆಲ್ರೆಡಿ ಮಾಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರನೇ ತಾರೀಕು ಆಗಸ್ಟ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆಯಲ್ಲಿ ನಮ್ಮ ನೇರ ತರಗತಿ ಪ್ರಾರಂಭ ಆಗ್ತಾ ಇದೆ ವಿಷಯ ಬಂದು ಕವಡೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತದೆ ಯಾವುದೇ ರೀತಿಯ ಜ್ಯೋತಿಷ ಆಗಿರ್ಬೋದು ನಮಗೆ ಬೇರೆ ಯಾವುದೇ ವಿಷಯದಲ್ಲಿ ನಾಲೆಜ್ ಇಲ್ಲ ನಾವು ಲೇಡೀಸ್ ಇದ್ದೀವಿ ನಾವು ಕಲಿಬೋದ ಯಾರು ಬೇಕಾದರೂ ಇದನ್ನು ಕಲಿಯಬಹುದು ಯಾವುದೇ ಧರ್ಮದವ್ರು ಬೇಕಾದರೂ ಇದನ್ನು ಕಲಿಬಹುದು ತಾವುಗಳು ಬಂದು ಕಲಿಯಲು ಆಸಕ್ತಿ ಇದು ಬಹಳ ಮುಖ್ಯ ಆಸಕ್ತಿ ಇದೆಯಾ ತಾವುಗಳು ಬಂದು ಕಲಿಯಬಹುದಾಗಿದೆ ಸೊ ಹೆಚ್ಚಿನ ಮಾಹಿತಿ ನಮ್ಮ ತರಗತಿ ಬಗ್ಗೆ ನಿಮಗೇನೋ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಾವು ಸೇರ್ತಾಯಿದ್ದೀವಿ ನೋಂದಾಯಿಸ್ಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಕಚೇರಿಯ ಒಂದು ಸಂಖ್ಯೆಯನ್ನು ನಾವು ನೀಡ್ತಾ ಇದ್ದೀವಿ ದಯವಿಟ್ಟು ಕಚೇರಿಯ ಸಂಖ್ಯೆಗೆ ತಾವು ಕರೆ ಮಾಡಿ ತಮ್ಮ ತಮ್ಮ ಹೆಸರನ್ನ ಅಂದರೆ ಯಾರ್ಯಾರು ತರಗತಿಗೆ ಬರ್ತೀರೋ ತಮ್ಮ ಹೆಸರನ್ನ ತಾವು ನೋಂದಾಯಿಸ್ಕೊಳ್ಳಬೇಕಾಗಿ ವಿನಂತಿ ಎಲ್ರಿಗೂ ಒಳ್ಳೇದಾಗಲಿ